ಹಲೋ, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮಿಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳ್ತಕ್ಕಂಥ ಒಂದು ವಿಡಿಯೋ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇರೋಂಥ ವಿಡಿಯೋ, ಅದೇ ರೀತಿ ತುಂಬಾನೇ ಸರಳವಾಗಿರ್ತಕ್ಕಂಥ ಒಂದು ಟಾಪಿಕ್ ಅನ್ನು ತಗೊಂಡಿದ್ದೀನಿ. ಇಟ್ ಆಫನ್ಸ್ ಮೇಕ್ ಕನ್ಫ್ಯೂಸ್ ವೈಲ್ ಯೂಸಿಂಗ್ ಅ ಲಿಟಲ್ ಅಂಡ್ ಲಿಟಲ್. ಲಿಟಲ್ ಮತ್ತು ಅ ಲಿಟಲ್ಗೂ ಏನ್ ವ್ಯತ್ಯಾಸ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ಯಾವುದು ಕೂಡ ಕನ್ಫ್ಯೂಸ್ ಆಗೋದಿಲ್ಲ. ಅದಕ್ಕಾಗಿ ನಾನು ಮಾಡಬೇಕಾಗಿರೋದಿಷ್ಟೇ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಶೇರ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಮಾಡ್ತಕ್ಕಂಥ ಎಲ್ಲ ಒಂದು ಹೊಸ ಹೊಸ ಯೂಸ್ಫುಲ್ ವಿಡಿಯೋಗಳನ್ನು ಕೂಡ ನಿಮಗೆ ಬರ್ತೇವೆ. ಈ ವಿಡಿಯೋದನ್ನ ತಪ್ಪದೆ ಎಂಡ್ವರೆಗೂ ನೋಡಿ, ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆಲ್ ಡಿಫ್ರೆನ್ಸ್ ಬಿಟ್ವೀನ್ ಲಿಟಲ್ ಅ ಲಿಟಲ್. ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಲಿಟಲ್ ಅಂಡ್ ಅ ಲಿಟಲ್ ನೋಡಿ, ಲಿಟಲ್ ಅನ್ನೋದನ್ನ ಆಲ್ಮೋಸ್ಟ್ ನೆಗೆಟಿವ್ ವೇದಲ್ಲಿ ನಾವು ಹೇಳಲಿಕ್ಕೆ ಬಳಸ್ತೇವೆ. ಅ ಲಿಟಲ್ ಅನ್ನ ನಾವು ಪಾಸಿಟಿವ್ ವೇದಲ್ಲಿ ಹೇಳಲಿಕ್ಕೆ ನಾವು ಏನ್ ಮಾಡ್ತೀವಿ, ಬಳಸ್ತೇವೆ. ಎರಡುಗಳನ್ನ ಕೌಂಟೇಬಲ್ ಅನ್ಕೌಂಟೇಬಲ್ ನೌನ್ಗಳು ಅಡ್ಜೆಕ್ಟಿವ್ ಇದ್ದಾಗ ಕೂಡ ನಾವು ಬಳಸ್ತೇವೆ. ಬಟ್ ಸ್ವಲ್ಪ ವ್ಯತ್ಯಾಸ ಏನಂತಂದ್ರೆ, ಈ ಲಿಟಲ್ ಅನ್ನ ನೆಗೆಟಿವ್ ವೇಯಲ್ಲಿ ನನ್ನ ಹತ್ರ ಇಲ್ಲ ಅಂತ ಹೇಳಿಕೆ, ಆಲ್ಮೋಸ್ಟ್ ನಥಿಂಗ್ ಇರೋದಿಲ್ಲ ಅಂತ ಹೇಳಿಕೆ ನಾವು ಬಳಸ್ತೇವೆ. ಈ ಲಿಟಲ್ ಅ ಲಿಟಲ್ ಅನ್ನ ಸ್ವಲ್ಪ ಇದೆ, ಸ್ವಲ್ಪ ಪಾಸಿಟಿವ್ ಅಲ್ಲಿ ಅಂತ ಹೇಳ್ತೇವೆ ನಾವು. ಹೌದಾ? ಈ ವಾಕ್ಯಗಳನ್ನ ನೋಡಿದಾಗ ನಿಮಗೂ ಕೂಡ ಅರ್ಥ ಆಗುತ್ತೆ. ನೋಡಿ, ಐ ಹ್ಯಾವ್ ಅ ಲಿಟಲ್ ಮನಿ ಹೇಳಿ ನೋಡಿ. ಐ ಹ್ಯಾವ್ ಅ ಲಿಟಲ್ ಮನಿ, ಇಲ್ಲಿ ಮನಿ ಅನ್ನೋದು ಒಂದು ಅನ್ಕೌಂಟೇಬಲ್ ನೌನ್. ಇದು ಅನ್ಕೌಂಟೇಬಲ್ ನೌನ್ಸ್ ಅಂತ ಗೊತ್ತಿದ್ದೇವೆ ನೌ ಯಾವುದು, ಮನಿ, ವಾಟರ್, ಗೀ, ಲಿಕ್ವಿಡ್ ಐಟಮ್ಸ್ ಏನಿದಾವಲ್ಲ ಅವೆಲ್ಲ ಅನ್ಕೌಂಟೇಬಲ್ಸ್. ಹೌದಾ? ಐ ಹ್ಯಾವ್ ಅ ಲಿಟಲ್ ಮನಿ, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ಅಂದ್ರೆ ಜಾಸ್ತಿ ಅಲ್ಲ, ಸ್ವಲ್ಪ ದುಡ್ಡಿದೆ ಅಂತ ಅರ್ಥ. ಸ್ವಲ್ಪ ಇದೆ ಅಂತ ಹೇಳಿಕೆ ಅ ಲಿಟಲ್ ಮನಿ ಅಂತ ನಾವು ಬಳಸ್ತೇವೆ. ಇದನ್ನ ನೋಡಿ, ಐ ಹ್ಯಾವ್ ಲಿಟಲ್ ಮನಿ, ನನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ ಅಂದ್ರೆ ಆಲ್ಮೋಸ್ಟ್ ಇಲ್ಲ ಅಂತಾನೆ ಅರ್ಥ ಕೊಡುತ್ತೆ. ಹೇಳ್ತೇವಿ ನೆಗೆಟಿವ್ ವೇದಲ್ಲಿ ನಾವು ಹೇಳ್ತೇವೆ. ಇಲ್ಲಿ ಏನ್ ಹೇಳ್ತೇವಿ, ಅದನ್ನ ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ಅಂದ್ರೆ ಜಾಸ್ತಿ ಇಲ್ಲ, ಸ್ವಲ್ಪ ಇದೆ. ಇಲ್ಲಿ ಆಲ್ಮೋಸ್ಟ್ ನಾವು ನೆಗೆಟಿವ್ ವೇದಲ್ಲಿ ಹೇಳಕ್ಕೆ ನಾವು ಲಿಟಲ್ ಅನ್ನ ನಾವು ಬಳಸಿ ಹೇಳ್ತೇವೆ. ಓಕೆ, ನೋಡಿ, ಐ ಆಮ್ ಲಿಟಲ್ ಬಿಸಿ, ನಾನು ಸ್ವಲ್ಪ ಬಿಸಿ ಆಗಿದ್ದೇನೆ. ಸ್ವಲ್ಪ ಅಂದ್ರೆ ನಾನು ಹೇಳ್ತೇನೆ ಸ್ವಲ್ಪ ಬಿಸಿ ಆಗಿದ್ದೇನೆ. ಹೌದಾ? ಐ ಹ್ಯಾವ್ ಲಿಟಲ್ ಥರ್ಸ್ಟಿ, ನನಗ ಸ್ವಲ್ಪ ಬಾಯಾರಿಕೆ ಆಗಿದೆ. ಸ್ವಲ್ಪ ಅಂದ್ರೆ ನಾವು ಸ್ವಲ್ಪ ಪಾಸಿಟಿವ್ ಅಲ್ಲಿ ಹೇಳಲಿಕ್ಕೆ ನಾವು ಬಳಸ್ತೀವಿ. ನೋಡಿ, ಐ ಆಮ್ ಲಿಟಲ್ ಹಂಗ್ರಿ, ನನಗೆ ಸ್ವಲ್ಪ ಹಸಿವಾಗಿದೆ. ಜಾಸ್ತಿ ಅಲ್ಲ, ಸ್ವಲ್ಪ ಹಸಿವಾಗಿದೆ ಅನ್ನಲಿಕ್ಕೆ ಏನು, ಸ್ವಲ್ಪ ನಾವು ಪಾಸಿಟಿವ್ ಅಲ್ಲಿ ಹೇಳಲಿಕ್ಕೆ ನಾವು ಏನ್ ಮಾಡ್ತೀವಿ, ಅ ಲಿಟಲ್ ಅನ್ನ ನಾವು ಬಳಸಿ ನಾವು ಹೇಳ್ತೀವಿ. ಇಲ್ಲಿ ನೋಡಿ, ಎಲ್ಲ ಅವುಗಳನ್ನ ನೌನ್ ತಗೊಂಡಿದ್ದೆ ನಾನು. ನೋಡಿ, ಐ ಶಿ ಈಸ್ ಅ ಲಿಟಲ್ ವರೀಡ್, ಅವಳ ಸ್ವಲ್ಪ ಯಾಕೋ ಚಿಂತೆಯಲ್ಲಿದ್ದಾಳೆ. ಸ್ವಲ್ಪ, ಜಾಸ್ತಿ ಅಲ್ಲ, ಸ್ವಲ್ಪ. ಅದೇ ಹೇಳ್ತಿದ್ದಾನಲ್ಲ ಯಾವನು, ಅ ಲಿಟಲ್ ಅಲ್ಲಿ ಬಳಸ್ತೇವೆ ಪಾಸಿಟಿವ್ ಅಲ್ಲಿ. ಸ್ವಲ್ಪ ನನಗೆ ಶೀತ ಆಗಿದೆ, ಐ ಹ್ಯಾವ್ ಅ ಲಿಟಲ್ ಕೋಲ್ಡ್. ಹೌದಲ್ವಾ? ನೋಡಿ, ಹಿ ಈಸ್ ಅ ಲಿಟಲ್ ಟೈರ್ಡ್, ಅವನಿಗೆ ಸ್ವಲ್ಪ ಸುಸ್ತಾಗಿದೆ. ಏನು ವ್ಯತ್ಯಾಸ ಅಂತಂದ್ರೆ, ಅ ಲಿಟಲ್ ಅನ್ನ ಸ್ವಲ್ಪ ಅಂತ ಹೇಳಲಿಕ್ಕೆ ನಾವು ಬಳಸ್ತೇವೆ, ಈ ಲಿಟಲ್ ಅನ್ನ ಆಲ್ಮೋಸ್ಟ್ ನಥಿಂಗ್ ನೆಗೆಟಿವ್ ವೇದಲ್ಲಿ ಹೇಳಲಿಕ್ಕೆ ನಾವು ಏನ್ ಮಾಡ್ತೇವೆ, ಇವುಗಳನ್ನ ಬಳಸ್ತೇವೆ. ನೋಡಿ, ಐ ಹ್ಯಾವ್ ಲಿಟಲ್ ಮನಿ, ನನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ. ಇಲ್ಲಿ ನಾವು ಇದೆ ಅಂತ, ಸ್ವಲ್ಪ ಇದೆ ಅಂತ ಹೇಳ್ತೀವಿ. ನನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ ಅಂದ್ರೆ ಅದರ ಅರ್ಥ ಏನು, ಆಲ್ಮೋಸ್ಟ್ ನಥಿಂಗ್ ನೆಗೆಟಿವ್ ಅದ, ನೀನು ಕೇಳದಷ್ಟು ಇಲ್ಲ ಅಂತ ಹೇಳಿಕ್ಕೆ ನಾವು ಬಳಸ್ತೇವೆ. ಯಾವ್ದನ್ನ, ಇದನ್ನು. ಶಿ ಈಸ್ ಲಿಟಲ್ ಟು ಜಾಯಿನ್, ಅವಳು ಬಹಳ ಚಿಕ್ಕವಳು
ಅಂದ್ರೆ ಅವಳಿಗೆ ಆಗೋದಿಲ್ಲ ಏನನ್ನ ಜಾಯಿನ್ ಆಗ್ಲಿಕ್ಕೆ, ತುಂಬಾನೇ ಚಿಕ್ಕವಳು, ನನ್ನ ಹತ್ರ ತುಂಬಾನೇ ದುಡ್ಡು ಕಡಿಮೆ ಇದೆ, ಇಲ್ಲಿ ಸ್ವಲ್ಪ ಇದೆ ಅಂತ ಹೇಳ್ತೀನಿ, ಇಲ್ಲಿ ತುಂಬಾನೇ ಕಡಿಮೆ ಇದೆ ಅಂದ್ರೆ ನೆಗೆಟಿವ್. ಓಕೆ, ಲೆಟ್ಸ್ ಓವರ್. ದ ಕಿಟನ್ ಈಸ್ ಲಿಟಲ್, ಆ ಬೆಕ್ಕಿನ ಮರಿ ತುಂಬಾ ಚಿಕ್ಕದು, ಅಂದ್ರೆ ಈಗ ಆಗ್ತಿರ್ತಕ್ಕಂಥ ಬೆಕ್ಕು ಅಂತ ನಾವು ನೋಡಿ, ತುಂಬಾನೇ ಚಿಕ್ಕದು. ಸ್ವಲ್ಪ ದೊಡ್ಡದು ಅಂತ ಹೇಳಿಕ್ಕೆ ನಾವೇನ್ ಮಾಡ್ತೀವಿ, ಅ ಲಿಟಲ್ ಅಂತ ನಾವು ಹೇಳಿ ಬಳಸ್ತೇವೆ. ಓಕೆ ನೋಡಿ, ಐ ಹ್ಯಾವ್ ಡ್ರಂಕ್ ಲಿಟಲ್ ವಾಟರ್ ಟುಡೇ ಮಾರ್ನಿಂಗ್, ನಾನು ಇವತ್ತು ಬೆಳಿಗ್ಗೆ ತುಂಬಾ ಕಡಿಮೆ ನೀರು ಕುಡಿದೆ ಅಂದ್ರೆ ಅದರ ಅರ್ಥ ಏನು, ಆಲ್ಮೋಸ್ಟ್ ನೆಗೆಟಿವ್ ಅಲ್ಲಿ ಹೇಳಕ್ಕೆ ನಾನು ಮಾಡ್ತೀನಿ, ಲಿಟಲ್ ಅಂತ ನಾನು ಬಳಸ್ತೇನೆ, ಜಾಸ್ತಿ ಕುಡಿದಿಲ್ಲ ಅಂತ ಅರ್ಥ, ತುಂಬಾನೇ ಕಡಿಮೆ. ಓಕೆ ನೆಕ್ಸ್ಟ್, ಐ ಸ್ಪೀಕ್ ಲಿಟಲ್ ತೆಲುಗು, ನಾನು ತೆಲುಗು ಮಾಡೋದು ತುಂಬಾ ಕಡಿಮೆ ಅಂದ್ರೆ ಅರ್ಥ ಏನು, ನನಗೆ ಸ್ವಲ್ಪ ಗೊತ್ತಿಲ್ಲ ಅಂತಾನೆ ಅರ್ಥ, ಸ್ವಲ್ಪ ಅಷ್ಟೇ. ಐ ಹ್ಯಾವ್ ಸಾರಿ ಐ ಸ್ಪೀಕ್ ಲಿಟಲ್ ತೆಲುಗು, ನಾನು ಸ್ವಲ್ಪನೇ ಮಾತಾಡ್ತೀನಿ ಅಂದ್ರೆ ಆಲ್ಮೋಸ್ಟ್ ನಥಿಂಗ್ ಅಂದ್ರೆ ನೆಗೆಟಿವ್ ವೇದಲ್ಲಿ ಹೇಳಿಕ್ಕೆ ನಾವೇನ್ ಮಾಡಿಸ್ತೇವೆ, ಲಿಟಲ್ ಅನ್ನ ನಾವು ಬಳಸ್ತೇವೆ. ದೇರ್ ಈಸ್ ಲಿಟಲ್ ಟೈಮ್ ಟು ಅಟೆಂಡ್ ದ ಮೀಟಿಂಗ್, ಆ ಮೀಟಿಂಗ್ ಅನ್ನು ಅಟೆಂಡ್ ಮಾಡಲಿಕ್ಕೆ ತುಂಬಾನೇ ಸಮಯ ಕಡಿಮೆ ಇದೆ, ಸಮಯ ತುಂಬಾನೇ ಕಡಿಮೆ ಇದೆ ಅಂದ್ರೆ ಆಲ್ಮೋಸ್ಟ್ ನಿಮ್ಮ ಹತ್ರ ಟೈಮ್ ಇಲ್ಲೇ ಇಲ್ಲ ಅಂತ ಅರ್ಥ, ಹೌದಾ? ಐ ಹ್ಯಾವ್ ಅ ಲಿಟಲ್ ಟೈಮ್ ಟು ಅಟೆಂಡ್ ದ ಮೀಟಿಂಗ್, ನನ್ನ ಹತ್ರ ಇದನ್ನ ನೋಡಿ ಹೇಗೆ ಹೇಳುತ್ತಂದ್ರೆ, ನನ್ನ ಹತ್ರ ಸ್ವಲ್ಪ ಸಮಯ ಇದೆ ನಾನು ಮೀಟಿಂಗ್ ಅಟೆಂಡ್ ಆಗ್ಲಿಕ್ಕೆ ಅಂತ ಹೇಳ್ತೇನೆ. ಇಲ್ಲಿ ನೋಡಿ, ದೇರ್ ಈಸ್ ಲಿಟಲ್ ಟೈಮ್ ಟು ಅಟೆಂಡ್ ದ ಮೀಟಿಂಗ್, ಮೀಟಿಂಗ್ ಅನ್ನ ಅಟೆಂಡ್ ಆಗ್ಲಿಕ್ಕೆ ತುಂಬಾನೇ ಸಮಯ ಕಡಿಮೆ ಇದೆ ಅಂದ್ರ ಅರ್ಥ ನಿಮ್ಮ ಹತ್ರ ಯಾವುದೇ ಸಮಯ ಇಲ್ಲ ಈಗ ಅಂತ ಅರ್ಥ, ಅರ್ಥ ಆಯ್ತು ಅಂತ ಅನ್ಕೊಂಡೆ. ನೆಕ್ಸ್ಟ್, ಹಿ ಹ್ಯಾಸ್ ಲಿಟಲ್ ವಾಟರ್, ಅವನ ಹತ್ರ ತುಂಬಾನೇ ನೀರು ಕಡಿಮೆ ಇದೆ, ಜಾಸ್ತಿ ಇಲ್ಲ. ಐ ಹ್ಯಾವ್ ಲಿಟಲ್ ವಾಟರ್ ಅಂತಂದ್ರೆ ನನ್ನ ಹತ್ರ ಸ್ವಲ್ಪ ನೀರಿದೆ, ನಾನು ನಿಮ್ಗೆ ಕೊಡ್ಬೋದು ಅಂತ ಹೇಳಿದೆ. ಇಲ್ಲೇ ನೋಡಿ, ಹಿ ಹ್ಯಾಸ್ ಲಿಟಲ್ ವಾಟರ್, ಅವನ ಹತ್ರ ತುಂಬಾ ಕಡಿಮೆ ಇದೆ ಅಂದ್ರೆ ನಾವು ಕೇಳಲಿಕ್ಕೂ ಆಗೋದಿಲ್ಲ, ಹೌದಲ್ವಾ? ಮತ್ತೆ ಲಿಟಲ್ ಮತ್ತು ಅ ಲಿಟಲ್ ಗೆ ಏನ್ ವ್ಯತ್ಯಾಸ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಓಕೆ, ಇದೇ ರೀತಿ ನಾಳೆ ಒಂದು ವಿಡಿಯೋದಲ್ಲಿ ಇದೇ ರೀತಿ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಅದೇ ರೀತಿ ನಾನು ಕೆಲವೊಂದಿಷ್ಟು ವಾಕ್ಯಗಳನ್ನು ಹೇಳ್ತೀನಿ, ನೀವು ಕೂಡ ಲಿಟಲ್ ಮತ್ತು ಅ ಲಿಟಲ್ ಅನ್ನು ಬಳಸಿ ನೀವು ಹೇಳಿ. ನನಗೆ ಸ್ವಲ್ಪ ಜ್ವರ ಇದೆ, ಅವಳ ಹತ್ರ ತುಂಬಾನೇ ದುಡ್ಡು ಕಡಿಮೆ ಇದೆ, ನನಗೆ ಸ್ವಲ್ಪ ನೆಗಡಿ ಆಗಿದೆ, ಅವನಿಗೆ ಊರಿಗೆ ಹೋಗಲು ತುಂಬಾನೇ ಸಮಯ ಕಡಿಮೆ ಇದೆ. ಈ ನಾಲ್ಕು ವಾಕ್ಯಗಳನ್ನ ನೀವು ಕಮೆಂಟ್ ಮುಖಾಂತರ ಲಿಟಲ್ ಮತ್ತು ಅ ಲಿಟಲ್ ಅನ್ನು ಬಳಸಿ ಹೇಳಿ, ಸೊ ದಟ್ ವಿ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಹೌ ಯು ಆರ್ ಲರ್ನಿಂಗ್ ಥ್ರೂ ಅವರ್ ಚಾನಲ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.